ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬಂದುಬಿಟ್ಟು ಸಂಡೇ, ನನಗೆ ಸ್ವಲ್ಪ ಕೆಲಸ ಆಯಿತು. ಯಶವಂತಪುರಕ್ಕೆ ಬಂದಿದ್ವಿ ಆ್ಯಂಡ್ ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೀವಿ. ನನ್ನ ಚೈನ್ ಹುಕ್ಕು ಕಿತ್ತೋಗ್ಬಿಟ್ಟಿದೆ. ತುಂಬ ದಿನದಿಂದ ಚೈನ್ ಹಾಕ್ಕೊಳ್ಳೋಕ್ಕೆ ಆಗ್ತಲ್ಲ. ಅವರು ನಾನು ಇಲ್ಲೇ ತೊಗೊಂಡಿದ್ದೆ ಆ್ಯಕ್ಚುಲಿ ಚೈನು. ಏನಿಗಾದರೂ ಚೇಂಜ್ ಮಾಡೋದು ಮುಂಚೆದಿದೆ, ಎಷ್ಟೋ ಬೆಟರ್ ಆಗಿತ್ತು. ಎಲ್ಲಿ ಡೋಂಟ್ ನೋ ವೈ ಐ ಚೇಂಜ್ಡ್. ತುಂಬ ನಾನು ಟೆಂತಲ್ಲಿ ತೊಗೊಂಡಿದ್ದ ಚೈನು, ಸೊ ಅಷ್ಟು ವರ್ಷದಿಂದ ಇದೆಯಲ್ಲ ಅಂದ್ಬಿಟ್ಟು ಐ ಥಾಟ್ ಆಫ್ ಚೇಂಜಿಂಗ್. ಇವಾಗ ನೋಡಿದ್ರೆ ಇದು ಈ ಥರ ಕೊಕ್ಕಿನೇ ಚೆನ್ನಾಗಿಲ್ಲ, ಏನು ಮಾಡೋದು. ಆ್ಯಂಡ್ ಅವ್ರಿಗೆ ಬಿಸ್ನೆಸ್ ಆಗ್ತಲ್ವಂತೆ, ಸೊ ಬೇರೆ ದಿನ ಅಂದರೆ ಇನ್ನೊಂದು 15 days ಇಲ್ಲ 1 month ಬಿಟ್ಕೊಂಡು ಮಾಡಿಕೊಡ್ತಾರಂತೆ ಎಕ್ಸ್ಚೇಂಜು. ಸೊ ನೋಡೋಣ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಮನೇಲಿ ನಾಟಿ ಟೊಮ್ಯಾಟೊ ಇತ್ತು. ನಾವು ನಾಟಿ ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ಫೊರಮ್ ಟೊಮ್ಯಾಟೊ ತೊಗೊಂಡು, ಪುದೀನಾ ಮತ್ತು ಶುಂಠಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಕುಕುಂಬರ್ ಎಲ್ಲ ನೋಡೋಣ, ಇಲ್ಲೂ ಫ್ರೆಶ್ ಆಗಿರುತ್ತೆ ಜೆ ಪಿ ಪಾರ್ಕ್ ಹತ್ರ ಅಂದ್ಬಿಟ್ಟು ಬಂದ್ವಿ. ಕುಕುಂಬರು ಎಳೆದು ಸಿಗಲಿಲ್ಲ ನಮಗೆ, ಸೊ ಅದಕ್ಕೇ ಟೊಮ್ಯಾಟೊ ಮತ್ತು ಪುದೀನ ಅದೆಲ್ಲ ತೊಗೊಂಡು ಹೋದೆ ನಾನು. ಪುದೀನ ಇದೆಯಾ ಆಂಟಿ? ಪುದೀನ ಕೊಡಿ. ಇದು ಫಾರಮು, ಇದು ನಾಟಿನಾ? ಕೆ ಜಿ. ಶುಂಠಿ ಹೆಂಗೆ? ಫಸ್ಟ್ ನಾವು ಮತ್ತಿಕೆರೆಗೆ ಹೋದ್ವಿ. ವೆಳ್ಳಿ ಮಲ್ಲಾರ್ ಅಂತ ಇದೆ ಡೊಮಿನೋಸ್ ಎದುರುಗಡೆ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್. ಅಲ್ಲಿ ಜನ ಹೆಂಗಿದ್ರು ಅಂತಂದರೆ ಕಾಲಿಡೋಕ್ಕೆ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಆಮೇಲೆ ನಾನು ಇವತ್ತು ಅಡುಗೆನೂ ಮಾಡೋಕ್ಕಾಗಲ್ಲ ಅಲ್ಲೋದ್ರೆ, ನಾಳೆ ಇವಾಗಾದ್ರೂ ಹೋಗ್ಬಿಟ್ಟು ಫುಲ್ ಎಲ್ಲ ತೊಗೊಂಬರೋಣ. ಇವಾಗ ಸದ್ಯಕ್ಕೆ ಜೆ ಪಿ ಪಾರ್ಕ್ ಹತ್ರನೇ ತೊಗೊಳೋಣ ಅಂದ್ಬಿಟ್ಟು ಇಲ್ಲಿ ತೊಗೊತಾ ಇದ್ದೀವಿ ಇವಾಗ. ಆಲ್ಮೋಸ್ಟ್ ಎಲ್ಲ ತೊಗೊತಾ ಇದ್ವಿ. ಆ್ಯಂಡ್ ಇದು ಅವರೇಕಾಯಿ ಇತ್ತು, ಬಟ್ ಏನು ಅಷ್ಟೇನು ಸೊಗಡಿರಲಿಲ್ಲ, ಅದನ್ನೇ ನೋಡ್ತಾ ಇದ್ದೆ ನಾನು. ಸೊಗಡಿರೋ ತೊಗೊಂಡ್ರೆ ಸಗದಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊಗಡಿರೋ ತೊಗೊಂಡಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸೀಸನ್ ಅಲ್ಲ ಅಲ್ವಾ, ಸೊ ಅದಕ್ಕೇ ಸೊಗಡಿರಲಿಲ್ಲ. ಆ್ಯಂಡ್ ಟೊಮ್ಯಾಟೊ ಕೂಡ ತೊಗೊತಾ ಇದ್ದೀವಿ. ಟೊಮ್ಯಾಟೊ ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿದೆ, ಕೆಜಿ 100 rupees. ಅದಕ್ಕೆ ಅರ್ಧ ಕೆಜಿ ತೊಗೊಂಡಿದ್ದೀವಿ. ಹೆಂಗಿದ್ರು ನಾಟಿ ಟೊಮ್ಯಾಟೊ ಇತ್ತಲ್ಲ ಅಂತ ಅಂದ್ಬಿಟ್ಟು ಫಾರಮ್ ಟೊಮ್ಯಾಟೊ ಅರ್ಧ ಕೆಜಿ ತೊಗೊಂಡಿದ್ದೀನಿ. ನಾಟಿ ಟೊಮ್ಯಾಟೊ 1 kg ತೊಗೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಸೊ ಯಶವಂತಪುರಲ್ಲಿ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ವೆಜಿಟೇಬಲ್ ಶಾಪ್ ಇದೆ ಒಂದು, ಅಲ್ಲಿ ಹೋದ್ವಿ ಎಲ್ಲ ಮುಗಿಸ್ಕೊಂಡು ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕು ಅಂತ. ಅಲ್ಲಿ ನೋಡಿದ್ರು ಫುಲ್ ಜನ, ವೀಕೆಂಡ್ ಬೇರೆ ಅಲ್ವಾ, ಫುಲ್ಲು ಜನ ಇದ್ದರು. ಸರಿ ಅಮ್ಮು ಬೇಡ, ಇಲ್ಲಿ ಹೋದರೆ ಆಮೇಲೆ ಆಚೆ ಬರೋಕ್ಕಾಗಲ್ಲ, ನಾನು ಬೇರೆ ಅಡುಗೆ ಮಾಡಬೇಕು, ಇಲ್ಲೇ ಎಲ್ಲಾದರೂ ಮನೆ ಹತ್ರನೇ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲೂ ಚೆನ್ನಾಗಿರುತ್ತೆ ವೆಜಿಟೇಬಲ್ಸು. ಇಲ್ಲಿ ಟೊಮ್ಯಾಟೊ, ಪುದೀನ, ಅದಾದಮೇಲೆ ಶುಂಠಿ ಇರಲಿಲ್ಲ. ಇದಿಷ್ಟು ತೊಗೊಂಡು ಬಂದ್ವಿ. ಇವಾಗ ಬೆಳ್ಳಿ ಬಿಡಿಸ್ತಾ ಇದ್ದೀನಿ, ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಷ್ಟೇ. ಯಾವಾಗೂ ಬಿರಿಯಾನಿ ಮಾಡ್ತಾ ಇರ್ತೀವಿ, ಬಿರಿಯಾನಿ ಬೇಡ, ಸ್ವಲ್ಪ ಮುದ್ದೆ ಸಾರು ತಿನ್ನಬೇಕು ನಾನು. ಸೊ ಹಾಗಾಗಿ ಮುದ್ದೆ ಸಾರು ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಬೆಳ್ಳಿ ಬಿಡಿಸ್ಕೊತಾ ಇದ್ದೀನಿ. ವಿವೇಕ್ ಚಿಕನ್ ತರಕ್ಕೆ ಹೋಗಿದ್ದಾರೆ, ಟೈಮ್ ಆಗಿದೆ 1 o'clock. ಬೇಗ ಬೇಗ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ನನಗೆ ಅಡುಗೆ ಎಲ್ಲ ಅಷ್ಟೇನು ಡಿಫಿಕಲ್ಟ್ ಅಂತ ಅನ್ಸಲ್ಲ. ಐ ಲವ್ ಟು ಕುಕ್. ಕುಕ್ಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಇಷ್ಟ ಆಗುತ್ತೆ. ನಿಮಗೆ ಕಷ್ಟ ಆಗಲ್ಲ ಅಂದ್ಕೊಂಡು ಮಾಡಿದ್ರೆ ಇಟ್ಸ್ ಗೋನ್ ಬಿ ಡಿಫಿಕಲ್ಟ್. ಸೊ ನಾನು ಏನೇ ಮಾಡಿದ್ರು, ನಾನು ಏನೇ ಒಂದು ಕೆಲಸ ಮಾಡಿದ್ರು ಅದನ್ನು ನಾನು ಪ್ರೀತಿಸ್ತೀನಿ. ಸೊ ಹಾಗಾಗಿ ಕಷ್ಟ ಅಂತ ಅನ್ಸಲ್ಲ. ಡೂ ವಾಟ್ ಯು ಲವ್ ಅಂತಾರಲ್ಲ, ಆ ಥರ ನೀನೇ ಮಾಡಿದ್ರು ಅದನ್ನ ಇಷ್ಟಪಟ್ಟು ಮಾಡಬೇಕು, ಆವಾಗ ಕಷ್ಟ ಅಂತ ಅನ್ಸಲ್ಲ ಅಲ್ವಾ ಗೈಸ್? ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ನನಗಂತೂ ನಿನ್ನೆ ಎಲ್ಲ ಕಡೆ ಓಡಾಡ್ಕೊಂಡು ಬಂದ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ನಾನು ಇವಾಗ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಬೇಕು. 3 hours ನಿದ್ದೆ ಮಾಡಿಬಿಟ್ರೆ ನಾನು ಐಲ್ ಬಿ ಫೈನ್. ಇವಾಗ ನಾನು ಏನಾದರೂ ಆಚೆ ಹೋಗ್ತೀನಿ ಅಂದ್ಕೊಳ್ಳಿ, ಆಚೆ ಹೋಗ್ಬಿಟ್ಟು ಬಂದು 1 week ಸುಧಾರಿಸ್ಕೊಬೇಕು ನಾನು, ಅಷ್ಟು ನನಗೇನು ಸ್ಟ್ಯಾಮಿನಾನಿಗೆ ಹೋಗ್ಬಿಡುತ್ತೆ, ಸುಸ್ತಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಐಲ್ ಬಿ ಡ್ಯಾಮ್ ಟಯರ್ಡ್. ಆ್ಯಂಡ್ ಇವಾಗ ಕ್ವಿಕ್ಕಾಗೆ ಹೋಗ್ಬಿಟ್ಟು ನಾನು ಸಾರು ಮಾಡಬೇಕು, ಚಿಕನ್ ಸಾರು. ಕ್ವಿಕ್ಕಾಗಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ, ಬೇಗ ಬೇಗ ಬಿಡಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿ. ಡ್ರೈ ಮಸಾಲಾ ಪದಾರ್ಥಗಳು ಏನೇನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ, ಫಸ್ಟಿಗೆ ಇಲ್ಲಿ ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಪೆಪ್ಪರ್ ತೊಗೊಂಡಿದ್ದೀನಿ, ಗಸಗಸೆ ತೊಗೊಂಡಿದ್ದೀನಿ, ಒಂದೇ ಒಂದು ಬಿರಿಯಾನಿ ಎಲೆ, ಲವಂಗ, ಚಕ್ಕೆ, ಸ್ಟೋನ್ ಫ್ಲವರ್ ತೊಗೊಂಡಿದ್ದೀನಿ, ಆ್ಯಂಡ್ ಏಲಕ್ಕಿ, ಸ್ವಲ್ಪ ಸ್ವಲ್ಪ ಕಡಲೆ ಪಪ್ಪು, ಆ್ಯಂಡ್ ಸ್ವಲ್ಪ ಧನಿಯಾ. ಬೇಕಿದ್ರೆ ನೀವು ಫೆನೆಲ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಕಾಯಿಚೂರು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಕುಕ್ಕರನ್ನು ತೊಗೊತಾ ಇದ್ದೀನಿ, 2 tablespoons ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ.
ಅದನ್ನು ಹೀಟ್ ಆಗೋದಕ್ಕೆ ಬಿಟ್ಟುಬಿಟ್ಟು ಆನಿಯನ್ಸ್ನ ಏನು ಕಟ್ ಮಾಡ್ಕೊಂಡು ಚಾಪ್ ಮಾಡ್ಕೊಂಡು ಇಟ್ಟುಕೊಂಡಿದ್ವಿ, ಅದನ್ನು ನಾನು ಇವಾಗ ಆಯಿಲ್ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಘಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಅದಾದಮೇಲೆ ರೆಡ್ ಚಿಲ್ಲೀಸ್ನ ನಾನು ಇಲ್ಲಿ 10-12 ತೊಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಮಸಾಲ ಪದಾರ್ಥಗಳು, ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದನ್ನು ಪೂರ್ತಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೀದೋಗೋ ಥರ ಫ್ರೈ ಮಾಡ್ಕೋಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2-2 ನಿಮಿಷ ಬಾಡಿಸ್ಕೊಳ್ಳಿ. ಅದಾದಮೇಲೆ ಕಾಯಿನೂ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒನ್ಸ್ ಫ್ರೈ ಆದಮೇಲೆ ಡ್ರೈ ಆಗೋದಕ್ಕೆ ಬಿಟ್ಬಿಡಿ, ಚೆನ್ನಾಗಿ ತಣ್ಣಗಾಗಬೇಕದು. ಸೊ ಅದೇ ಕುಕ್ಕರಿಗೆ ನಾನು 1 3 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚಿಕನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ನೀರು ಬಿಡೋ ತನಕ ಚೆನ್ನಾಗಿ ಇದೇ ರೀತಿ ನಾವು ಬಾಡಿಸ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೀರೆಲ್ಲ ಬಿಟ್ಕೋತಾ ಇದೆ, ನೋಡ್ತಾ ಇರ್ಬೋದು ಎಣ್ಣೆ ಜೊತೆಗೆ ನೀರು ಕೂಡ ಬಿಟ್ಕೋತಾ ಇದೆ. ಈ ರೀತಿಯೇ ಬಿಟ್ಕೋಬೇಕು. ಆ್ಯಕ್ಚುಲಿ ಈ ರೆಸಿಪಿನ ಸೌಜಿ ಚಿಕನ್ ಅಂತ ಅಂತಾರೆ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅದಕ್ಕೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಗ್ರೀನ್ ಕಲರ್ ಮಾಡ್ತಾರಲ್ಲ, ಅದೇ ರೀತಿ ಮಸಾಲ ಪೌಡರ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಬಟ್ ಈ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈ ಕಡೆ ಮಸಾಲ ಪದಾರ್ಥ ಎಲ್ಲ ತಣ್ಣಗಾಗಿದೆ, ಇದನ್ನು ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೋಬೇಡಿ, ಸಣ್ಣದಾಗಿ ರುಬ್ಕೊಳ್ಳಿ. ಸೊ ಈ ಕಡೆ ನೋಡ್ತಾ ಇರ್ಬೋದು ಚಿಕನ್ನಿಂದ ಎಲ್ಲ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಆಲ್ಮೋಸ್ಟ್ 50% ಬಾಯ್ಲ್ ಆಗಿಬಿಟ್ಟಿದೆ. ಈ ಕಡೆ ನಾನು ಚೆನ್ನಾಗೆ ಮಸಾಲ ಪೇಸ್ಟ್ ಕೂಡ ಸಣ್ಣದಾಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಇವಾಗ ನಾನು ಚಿಕನ್ ಜೊತೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಿ, ಬಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ ಇವಾಗ. ಸೊ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಏನು ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಥಿಕ್ ಆಗಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ತೆಳುಬೇಕು ಅಂದರೆ ನೀರು ಹಾಕೊಂಡು ಅದಾದ್ಮೇಲೆ ಕೂಡ ಕಾಯಿಸ್ಕೋಬೋದು ಕನ್ಸಿಸ್ಟೆನ್ಸಿ. ಚಿಕನ್ ಸ್ವಲ್ಪ ಕುದಿಲಿ ಅಂತ ಕಾಯ್ತಾ ಇದ್ದೀನಿ ಲಿಡ್ ಮುಚ್ಚೋದಕ್ಕೆ. ಈ ಕಡೆ ಅನ್ನ ಬೇಯ್ತಾ ಇದೆ, ಮುದ್ದೆ ಒಂದು ಮಾಡ್ಕೋಬೇಕು ಇವಾಗ. ಇಲ್ಲಿ ವಿವೇಕ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಾ, ಪತ್ರ ಉಚ್ಚತಾ ಇದ್ದಾರೆ. ಐ ಲವ್ ಯು. ಇಲ್ಲಿ ನಮ್ ಪಾಪು ಆಟ ಆಡ್ತಾ ಇದೆ. ಏನ್ ಮಾಡ್ತಿದ್ಯಾ ಪಾಪು? ಇಲ್ಲಿ ಕಂದು ಪಾಪ ನಮ್ಮ ಮಗು ಒಂದೇ ಆಟಾಡ್ಕೊಂತ ಇದೆ. ಇವಾಗ ಅಮ್ಮ ಟಿವಿ ಹಾಕಮ್ಮ ಅಂತಿದ್ದಾನೆ. ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಒಂದ್ ಕಡೆಯಿಂದ ನೋಡಿ. ಇದನ್ನೆಲ್ಲ ತಗೊಂಡು ಬೇಬಿ ಬ್ಲಾಂಕೆಟ್ ಇದು, ಇದನ್ನೆಲ್ಲ ತಗೊಂಡು ಆಟಾಡ್ತಾ ಇದ್ದಾನೆ. ವೈಸಿಯ ಪ್ಯಾಂಟ್ ಟವಲ್ ಸ್ವಲ್ಪ ಒದ್ದೆ ಇರುತ್ತಲ್ಲ, ಆಚೆ ಹಾಕ್ಬಿಟ್ಟು ಬರೋಣ ಬನ್ನಿ. ಸ್ವಲ್ಪ ಹಾಕಿದ್ರೆ ಎಲ್ಲ ಉಳ್ಕೊಳ್ತು. ಏನು ಮಜಾನು ನೋ ಪಾಪು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಲಿಡ್ಡನ್ನು ಮುಚ್ಕೊಂಡು 2 ವಿಸಲ್ನ ನಾನು ತಗೋತೀನಿ. ಗೈಸ್ 2 ವಿಸಲ್ ತಗೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟಿದೆ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನಾನು ಅಲ್ಲೇ. ವಾವ್, ಸೊ ಯಮ್ಮಿಯಾಗಿ ಕಾಣಿಸ್ತಿದೆ, ಮೂ ಕಲರು ಅಷ್ಟೇ ಅಂತ ಹೇಳ್ತಿದ್ದೆ ವಿವೇಕ್ಗೆ. ತುಂಬಾ ಯಮ್ಮಿಯಾಗಿದೆ ಆ್ಯಂಡ್ ಡಿಫ್ರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೌಜಿ ಚಿಕನ್ ರೆಡ್ ಕಲರಲ್ಲಿ ಇರುತ್ತೆ. ನಾವು ಯೂಶ್ವಲಿ ಬೇರೆ ಥರ ಪುದೀನ ಕೊತ್ತಂಬರಿ ಅದನ್ನೆಲ್ಲ ರುಬ್ಕೊಂಡು ಮಾಡ್ತೀವಿ, ಅದು ಬೇರೆ ಥರ ಇರುತ್ತೆ. ಮಸಾಲ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕ್ತೀವಿ. ಇದಕ್ಕೆ ಏನು ಪೌಡರ್ಸ್ ಹಾಕೋದಿಲ್ಲ, ಅದನ್ನೇ ನಾವು ಡೈರೆಕ್ಟಾಗೆ ರುಬ್ಕೊಂಡು ಮಾಡ್ಕೋತೀವಿ. ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳು ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಯಾವ ಥರ ಬೇಕೋ ಆ ಥರ ನಾನು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಗೈಸ್, ಎಲ್ಲ ಆಯಿತು. ಈ ಕಡೆ ಅನ್ನ ಕೂಡ ಆಗಿದೆ ಆ್ಯಂಡ್ ಅದ್ರದ್ದು ನೇಮ್ ಬಂದುಬಿಟ್ಟು ಸೌಜಿ ಚಿಕನ್ ಕರಿ. ನಾವು ಮಾಡಿರೋದು ಆಲ್ಮೋಸ್ಟ್ ಯಾವಾಗ್ಲೂ ಸ್ವಲ್ಪ ಗ್ರೀನ್ ಇನ್ ಕಲರ್ ಈ ಮಸಾಲ ಟೈಪ್ ಚಿಕನ್ ಸಾರು ಮಾಡ್ತಾ ಇದ್ದೆ. ಈ ಸತಿ ಈ ಥರ ಮಾಡಿದ್ದೀನಿ. ವಿವೇಕ್ ಎಲ್ಲ ಆದ್ಮೇಲೆ ಅಲ್ಲಾಡಿಸ್ತಾ ಇದ್ದೆ. ಏನಿಲ್ಲ, ಕಾಯಿಸ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ. ಸಖತ್ತಾಗೋಗಿದೆ ಇವಾಗ.
ಬ್ಯಾಟಿಂಗ್ ಮಾಡೋದು. ಫಸ್ಟ್ ಬೇಬಿಗೆ ತಿನ್ನಿಸ್ಬೇಕು, ಬೇಬಿ ಆದ್ಮೇಲೆ ನಾವಿಬ್ರು ಮುದ್ದೆ ಮಾಡ್ಕೊಂಡು ತಿಂತೀವಿ ಅಲ್ವಾ. ನಿಮ್ದೇನು ಸಮಾಚಾರ? ಏನು ಸಮಾಚಾರ ಅಂದ್ರೆ ಹೇಳ್ಬೇಕಲ್ಲ ನೀವೇ. ಏನು ಹೇಳೋದು, ಇವತ್ತೇನು ಸ್ಕಿನ್ ಕೇರ್ ಮಾಡ್ಕೊಂಡಿಲ್ವಾ? ಮಾಡಿಲ್ಲ. ನಾನು ಮಾಡಿಲ್ಲ ಅಂದ್ರೆ ನೀನೇ ಮಾಡ್ಕೋಬೇಕು. ಏನ್ ನನ್ನ ಅಸಿಸ್ಟೆಂಟ್ ಯಾವಾಗ ನಿಮ್ಗೆ ಕೇರ್ ಮಾಡ್ಕೊಂಡು ಕುತ್ಕೊಳಕ್ಕೆ? ಏನು ಮಾಡ್ಕೊಳ್ಳೋದೇ ಇಲ್ಲ, ಸುಮ್ನೆ ಕೂತ್ಕೊಂಡಿರ್ತಾರೆ. ಈ ಒಳ್ಳೆ ಸಲೂನ್ ಬಂದ್ಬಿಟ್ಟು ಸಲೂನ್ ಅಲ್ಲಿ ಸರ್ವಿಸ್ ಕೊಡಲ್ವಾ, ಆತರ ಎಲ್ಲ ನಾನ್ ಸ್ಕ್ರಬ್ ಮಾಡಿ ಏನು ಟೋನಿಂಗ್ ಮಾಡಿ ಕ್ಲೆನ್ಸಿಂಗ್ ಮಾಡಿ ಪ್ಯಾಕ್ ಹಾಕಿ ಪ್ಯಾಕ್ ತೆಗಿಯೋದ್ರಿಂದ ಹಿಡಿದ್ರು ನಾನೇ ಮಾಡ್ಬೇಕು. ಒಂದ್ ಥ್ಯಾಂಕ್ ಯು ಕೂಡ ಹೇಳಲ್ಲ. ಕೊಬ್ಬು ತಿಂದು ಚೆನ್ನಾಗಿ ಮಾಡಕ್ ತಿನ್ನಲ್ಲ, ತಿಂದು ಕೊಬ್ಬು ಜಾಸ್ತಿ. ತುಂಬಾ ಎಮ್ಮೆ ಆಗಿದೆ, ಮನೆಯೆಲ್ಲ ಘಮ 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 ಅಂತ ಇದೆ. ಇವಾಗ ಪಾಪಕ್ಕೆ ಫಸ್ಟ್ ತಿಕ್ಕಿಬಿಡ್ಬೇಕು. ಸ್ವಲ್ಪ ಕನ್ಸಿಸ್ಟೆನ್ಸಿ ಇದೆ, ಶೂರ್ ತೆಳು ಇದೆ. ಸೊ ಅದಕ್ಕೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ. ಕುದ್ಬಿಟ್ರೆ ಆಹಾ ಸೂಪರ್ ಆಗಿರುತ್ತೆ. ತಿಂದ್ಬಿಟ್ಟು ಚೆನ್ನಾಗೆ ತಲೆಗೆ ಎಣ್ಣೆ ಇಟ್ಕೋಬೇಕು. ನೆನ್ನೆಲ್ಲ ಆಚೆಗಿದ್ನೆಲ್ಲ ತುಂಬ ತಲೆನೋವು ಆ್ಯಂಡ್ ಸಿಕ್ಕಾಪಟ್ಟೆ. ವೆದರು ಅಷ್ಟೇ, ಸ್ವಲ್ಪ ಬಿಸಿಲಿರುತ್ತೆ, ಸ್ವಲ್ಪ ಈ ಥರ ಒಂಥರ ಮೋಡ ಕವ್ರ್ಕೊಂಡಿರುತ್ತೆ, ಏನಂತಲೇ ಗೊತ್ತಿಲ್ಲ. ಓಕೆ, ಇವಾಗ ಅದು ಕುದೀಲಿ, ನಾನು ಮತ್ತೆ ಮುದ್ದೆ ಮಾಡ್ಬೇಕಾದ್ರೆ ಸಿಗ್ತೀನಿ. ನನಗೆ ಚಿಕನ್ ಸಾರು ಇದೆ, ಎಲ್ಲ ಮುದ್ದೆ ಇರಬೇಕು, ತುಂಬ ತುಂಬ ಇಷ್ಟ ಆಗುತ್ತೆ. ರೈಸ್ಗಿನ ಮುದ್ದೆ ಇದ್ದರೆ ಅಯ್ಯೋ ಇಲ್ಲ ವೇಟ್. ಆ್ಯಂಡ್ ನಾನ್ ವೆಜ್ ಜೊತೆ ಕುಕ್ಕುಂಬರ್ ಕುಕ್ಕುಂಬರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟೇ, ಸ್ಲ್ಯಾಬ್ ಒಂದು ಕ್ಲೀನ್ ಮಾಡಬೇಕು. ಮನೆಯೆಲ್ಲನೂ ಗುಡಿಸಿದ್ದೆಲ್ಲ ಆಯಿತು, ಗುಡಿಸ್ಬಿಟ್ಟು ಹೋಗಿದ್ವಿ, ಆಚೆ ಹೋಗಿದ್ವಲ್ಲ, ಅವಾಗಲೇ ಎಲ್ಲ ಗುಡಿಸ್ಬಿಟ್ಟು ಹೋಗಿದ್ದೆ ನಾನು. ಸೊ ಅಷ್ಟೇ, ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಹೇಳಿ. ಸಂಡೇ ಸ್ಪೆಷಲ್, ಸಂಡೇ ವ್ಲಾಗು ಮಂಡೇ ಬರುತ್ತೆ. ಸೊ ಹಾಗಾಗಿ ಇದನ್ನು ಮಂಡೇ ಹಾಕ್ತೀನಿ ನಾನು. ಇದೆ ಬಿಸಿ ಬಿಸಿ, ಇವಾಗ ನಮ್ಮ ಪಾಪುಗೆ ಫಸ್ಟ್ ತಿನ್ನಿಸ್ತೀನಿ. ಅಲ್ಲ ಪಾಪು, ಹಾಯಿ ಚೆಚ್ಚೋ ಕ್ಯೂಟಿ, ಥ್ಯಾಂಕ್ ಯು. ಎಲ್ಲರಿಗೂ ಖುಷಿ ಕೊಡ್ತಾ ಇದೆ ನೋಡಿ. ಪಾಪ ಕೋಲ್ಡ್ ಆಗಿಬಿಡಿದೆ ತುಂಬಾನೇ, ನನ್ನ ಮುದ್ದುಗೆ ಅಲ್ಲ ಮುದ್ದು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಔಷಧಿ ಕುಡ್ದಿಲ್ವಾ ನೀನು? ಸರಿ ಊಟ ಮಾಡ್ಕೊಂಡು ಬೇಗ ಬೇಗ, ಟೈಮ್ ಆಗ್ಬಿಡಿದೆ. ನಮ್ಮ ಪಾಪು ಇವಾಗ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳುತ್ತೆ. ಟೇಸ್ಟ್ ಹೇಳುತ್ತೆ ಹೆಂಗಿದೆ. ಸೂಪರ್. ಯಾರು ಮಾಡಿದ್ದಮ್ಮ? ಅಮ್ಮ. ಹೆಂಗ್ ಮಾಡಿದ್ದೆ ಅಮ್ಮ? ಸೂಪರ್ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಹೇಳಿಲ್ಲ ಇವತ್ತು ನೀನು. ಹೆಂಗ್ ಹೇಳ್ತಿ ಯಾವಾಗೂ? ಚೆನ್ನಾಗಿ ಮಾಡಿದ್ಯಾ ಅಮ್ಮ, ಸೂಪರ್ ಆಗಿ ಮಾಡಿದ್ಯಾ ನೀನು ಅಂತ್ಯಾ, ಸೂಪರ್ ಆಗಿ ಮಾಡಿದ್ಯಾ ಅಮ್ಮ ಅಂತಾನೆ ಇವಾನ್ಶಲಮ್ಮ. ಸೊ ಪಾಪುದು ಊಟ ಆಯಿತು, ನಾವಿವಾಗ ಮುದ್ದೆ ಮಾಡ್ಕೊತಾ ಇದ್ದೀವಿ. ಮುದ್ದೆ ಮಾಡೋದು ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಏನಿಲ್ಲ ಗೈಸ್, ತುಂಬಾ ಈಸಿ. ಫಸ್ಟು ನೀವು ನೀರು ಕುದಿಯೋಕೆ ಇಟ್ಕೊಂಡಿರ್ತೀರ ಅಲ್ಲ, ನೀರು ಕುದ್ದಾದ್ಮೇಲೆ ಒಂದು ಬೌಲಲ್ಲಿ ನೀರನ್ನ ಮತ್ತು ರಾಗಿ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಕುದಿಯೋ ನೀರು ಜೊತೆ ಆ್ಯಡ್ ಮಾಡ್ಕೊಳ್ಳಿ, ಸೊ ದಟ್ ಲಂಪ್ಸ್ ಇರಲ್ಲ ಅಂತ. ಆಮೇಲೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗೆ ಮೆದ್ಗಿ ಹಿಟ್ಟಿನ ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂಚೂರು ಲಂಪ್ಸ್ ಇರಂಗೆ. ಮುದ್ದೆ ಚೆನ್ನಾಗಿ ಬೆಂದಿರಬೇಕು, ಓಕೆನಾ? ಅಲ್ಲಿವರೆಗೂ ತಟ್ಟೆ ಮುಚ್ಕೊಂಡೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಓಪನಾಗೆ ಬೇಯಿಸ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಒಂದು ಘಮ ಬರುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ. ಇಲ್ಲಾಂದರೆ ಕೈನ ನೀವು ಒದ್ದೆ ಮಾಡಿಕೊಂಡು ಟಚ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಮುದ್ದೆ ಮೆತ್ತಬಾರ್ದು. ಸೊ ಅವಾಗ ಆಗಿದೆ ಅಂತ ಅರ್ಥ. ವಿವೇಕ್ ನೋಡ್ತಾ ಇರ್ಬೋದು, ಪ್ಲೇಟ್ಸ್ ಎಲ್ಲ ಕ್ಲೀನ್ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ, ನನಗೆ ನೀರು ಇದ್ದರೆ ಆಗೋದಿಲ್ಲ. ಸೊ ಅದಕ್ಕೆ ಕ್ಲೀನಾಗಿ ಒರೆಸ್ಬಿಟ್ಟು ಇಡ್ತಾ ಇದ್ದಾರೆ ತಿನ್ನೋದಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಮುದ್ದೆ, ಅದನ್ನು ನಾನು ಕಟ್ಕೊತಾ ಇದ್ದೀನಿ. ನೀರು ಮಾಡ್ಕೊಂಡು ಮಾಡ್ಕೊಂಡು ತುಂಬ ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಒತ್ತು ಒತ್ತು ಒತ್ತಿ ಕ್ಲೀನಾಗಿ ಅದನ್ನು ಮುದ್ದೆ ಕಟ್ತಾ ಇದ್ದೀನಿ. ನಾನು ಮುದ್ದೆ ಮಾಡೋದು ನೋಡ್ಬಿಟ್ಟು ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಅವರ ಅಮ್ಮ ಎಲ್ಲ ಕಾಲ್ ಮಾಡ್ಬಿಟ್ಟು ತುಂಬ ಚೆನ್ನಾಗಿ ಮುದ್ದೆ ಮಾಡ್ತೀಯಾ ಅಂತ ಹೇಳಿದರು. ಥ್ಯಾಂಕ್ ಯು ಗೈಸ್, ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದಲ್ಲ, ನಾನಂಗೆ ನಾನು ಸ್ವತಃ ಕಲ್ತಿರೋದು ಎಲ್ಲಾನು. ಸೊ ಯಾ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಸಾರು ಕುದ್ದಾದ್ಮೇಲೆ ಸ್ವಲ್ಪ ಕೊರಿಯಾಂಡರ್ನ ಚಾಪ್ ಮಾಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಷ್ಟೇ, ನೋಡ್ತಾ ಇರ್ಬೋದು ಫುಲ್ ರೆಡಿ ಆಗಿದೆ, ಸಖತ್ತಾಗಿದೆ, ಯಮ್ಮಿ ಆಗಿತ್ತು ಮುದ್ದೆ ನೋಡಿ ಗೈಸ್, ಎಷ್ಟು ಸಾಫ್ಟ್ ಆಗಿದೆ ಅಂತ. ಚೂರು ಗಂಟಿಲ್ಲ, ಹೆಂಗೈತೆ? ಸೂಪರ್ ಆಗಿದೆ, ಉಪ್ಪು ಹುಳಿ ಖಾರ ಎಲ್ಲ. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ನಮ್ಮ ಸಂಡೇ ರುಟೀನ್. ನಿಮ್ಗೆ ಹೇಗಿಷ್ಟ ಆಯಿತು ವಿಡಿಯೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ,
ಅವ್ರಿಗೆಲ್ಲನೂ ಹೇಳೋದು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಆ್ಯಂಡ್ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಹುಷಾರಾಗಿರಿ. ಆಯಿತಾ? ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಡ್ ತನಕ ವಾಚ್ ಮಾಡಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಗೈಸ್.